ಎಸ್, ಸುರೇಶ್ ರಾಥೋಡ್ ಅವರು ಎಜುಕೇಟೆಡ್ಡು, ನೀವು ನಿಮ್ಮದೇ ಆದ ದಾಟಲ್ಲಿ ಜೀವನ ಮಾಡಿದವರು. ಸ್ಕೂಲ್ ಡೇಸಲ್ಲೇ ನೀವು ನವೋದಯ ಶಾಲೆಯಲ್ಲಿ ಸೀಟ್ ಪಡ್ಕೊಂಡು ನೀವು ಅಲ್ಲಿ ಓದ್ದವರು, ಇಂಜಿನಿಯರಿಂಗ್ ಮುಗಿಸೋರು, ವಿಜಯಪುರದಲ್ಲಿ ಪ್ರತಿಭಾವಂತರು. ಈ ರಾಜಕಾರಣಕ್ಕೆ ಯಾಕೆ ಬರಬೇಕು ಅನ್ಸು ತಮಗೆ? ನೋಡಿ, ರಾಜಕಾರಣ ನನಗೆ ನಿಜವಾಗ್ಲೂ ಹೇಳಬೇಕಂತಂದರೆ ಅರವಿಂದ್ ಕೇಜ್ರಿವಾಲ್ ಅವರು ಹೇಗೆ ರಾಜಕೀಯಕ್ಕೆ ಬಂದರು ಅದೇ ಥರ ನಮ್ಮದು ಸ್ಟೋರಿ. ನಾವು ಸಹ ಆಕಸ್ಮಿಕವಾಗಿ ರಾಜಕೀಯಕ್ಕೆ ಬಂದಿರೋದು. ಒಂದು ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ಆಂದೋಲನ ಫ್ರೀಡಮ್ ಪಾರ್ಕಲ್ಲಿ ಮಾಡ್ತಾಯಿದ್ರು, ಒಂದು 4-5 ಜನ ಮಾಡ್ತಾ ಇರ್ಬೇಕಾದ್ರೆ ನಮಗೆ ಈ ಕರಪ್ಷನ್ ಸಿಸ್ಟಮಿಂದ ಒಂದು ಯಾರೋ ಒಬ್ಬರು ದುನಿಯತ್ತಾ ಇದ್ದಾರೆ ಅಂದಾಗ ಎಷ್ಟೋ ಸಾವಿರ ಜನ ಏನು ಫ್ರೀಡಮ್ ಪಾರ್ಕಿಗೆ ಹೋದರು, ಅದರಲ್ಲಿ ನಾನೊಬ್ಬನೇ ಹೋದೆ. ನಾನು ತುಂಬ ಕನ್ವರ್ಟ್ ಆಗಿಬಿಟ್ಟೆ ಅದರಿಂದ ಅಂತಲ್ಲ, ಸಾವಿರಾರು ಲಕ್ಷಾಂತರ ಜನ ಆ ಟೈಮಿಗೆ ಫ್ರೀಡಮ್ ಪಾರ್ಕಿಗೆ ಹೋಗಿ ಅಣ್ಣಾ ಹಜಾರೆಯವರ ಒಂದು ಮೂಮೆಂಟನ್ನು ಏನು ವಿಟ್ನೆಸ್ ಮಾಡಿದ್ರು. ಅಂಥದ್ರಲ್ಲಿ ನಾನೊಬ್ರು. ನಾವು ಆವಾಗಿಂದ ನಮಗೆ ಒಂದು ಸಾಮಾಜಿಕ ಕಳಕಳಿ ಬಂತು, ಇದನ್ನೇನಾದರೂ ಬದಲಾವಣೆ ಮಾಡಲಿಕ್ಕೆ ಈ ಒಂದು ಆಂದೋಲನದಿಂದ ಸಾಧ್ಯ ಇದೆ ಅಂತ. ಅರವಿಂದ್ ಕೇಜ್ರಿವಾಲ್ ಅವ್ರನ್ನ ನಾನು ಪರ್ಸ್ನಲ್ಲಾಗಿ ಮೀಟ್ ಆದಾಗಲೂ ನನಗೆ ಬಹಳ ಒಂದು ಆಶ್ಚರ್ಯ, ಒಬ್ಬ ಇಷ್ಟು ಸಾಮಾನ್ಯ ಪ್ರಜೆ ಈ ದೇಶನೇ ಅಲ್ಲಾಡಿಸುವಂಥ ಒಂದು ಆಂದೋಲನವನ್ನು ಹುಟ್ಟಾಕ್ತಾ ಇದ್ದಾರಲ್ಲ ಅನ್ನೋಂಥದ್ದು. ಅವ್ರನ್ನೆಲ್ಲ ಮನೀಷ್ ಸಿಸೋಡಿಯಾ, ಅರವಿಂದ್ ಕೇಜ್ರಿವಾಲ್ ಅವ್ರನ್ನೆಲ್ಲ ನಾನು ಭಾಳ ಹತ್ತಿರದಿಂದ ನೋಡಿರೋದ್ರಿಂದ ರಾಜಕೀಯಕ್ಕೆ ಯಾರಾದರೂ ಸಾಮಾನ್ಯ ವ್ಯಕ್ತಿಗಳು ಬರ್ಬೋದು ಅಂತಂದರೆ ಆಮ್ ಆದ್ಮಿಯಿಂದನೇ ಸಾಧ್ಯ ಆಗಿತ್ತು. ಇವತ್ತು ನಾನು ಬಹಳ ಹೆಮ್ಮೆಯಿಂದ ಹೇಳ್ಕೊತೀನಿ, ಬಹುಶಃ ನಾನು ಈ ಆಂದೋಲನ ಅಥವಾ ಅರವಿಂದ್ ಕೇಜ್ರಿವಾಲ್ ಆಮ್ ಆದ್ಮಿ ಪಾರ್ಟಿ ಅನ್ನೋದು ಬರಲಿಲ್ಲ ಅಂದಿದ್ದರೆ ನಮ್ಮಂಥವ್ರು ಯಾರು ರಾಜಕೀಯಕ್ಕೆ ಬರೋದಕ್ಕೆ ಚಾನ್ಸಸ್ಸೇ ಇರಲಿಲ್ಲ. ನಾವೆಲ್ಲ ರಾಜಕೀಯದಿಂದ ದೂರ, ನಮ್ಮ ಫ್ಯಾಮಿಲಿಯಲ್ಲೇ ಇಡೀ ಕುಟುಂಬದಲ್ಲೇ ನಮ್ಮ ಚಿಕ್ಕಪ್ಪ, ದೊಡ್ಡಪ್ಪ, ಮಾವ ಯಾರ್ಯಾರು ರಿಲೇಷನ್ ತೊಗೊಂಡ್ರು ಒಬ್ಬರು ಒಂದು ಏನಂತಾರದು ಎಮ್ ಎಲ್ ಎ ಬಿಡಿ ಅದು ಜಿಲ್ಲಾ ಪಂಚಾಯತ್ ಸದಸ್ಯರು ಆಗಕ್ಕೆ ಹೋಗಿಲ್ಲ ಅಂತ ಒಂದು ಹಿನ್ನೆಲೆ ಇರೋವಂಥವ್ರು ಇವತ್ತಿನ ದಿನ ಇಂಥ ಒಂದು ಸಾಹಸಕ್ಕೆ ಕೈ ಹಾಕ್ತಿರೋದು ಹಿಂದ್ಗಡೆ ನಮ್ಮ ನಾಯಕರಾದಂಥ ಅರವಿಂದ್ ಕೇಜ್ರಿವಾಲ್ ಅವರು ಸಪೋರ್ಟ್ ಅಂತ ಹೇಳ್ಬೋದು.